ಲೈಫ್ ಸ್ಕಿಲ್ಸ್ ಇಟ್ಕೊಂಡು ನಡೆಸೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಯಾವ ಕಷ್ಟ ಬಂದ್ರು ಎದುರಲ್ಲ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು. ಅರಿ ಐಶ್ವರ್ಯ ಅಂತ ಒಬ್ಬ ಹುಡುಗಿ ಸೈನ್ಸ್ ಅಲ್ಲಿ ಓದ್ತಿದ್ರು ಪಿ ಸಿ ಎಂ. ಆ ಹುಡುಗಿ ಇದಕ್ಕಿದ್ದಾಗೆ ಸೆಕೆಂಡ್ ಇಯರ್ ಅಲ್ಲಿ ನಾವು ಊಟಕ್ಕೆ ಹೋಗಿದೀವಿ, ನಮ್ಮ ಮನೆ ಮುಂದೆ ಅವಳಮ್ಮ ಕಂಪ್ಯೂಟರ್ ಟೀಚರ್ ನಮ್ಮ ಕಾಲೇಜಲ್ಲೇ, ಹಾರ್ಟ್ ಅಟ್ಯಾಕ್ ಅಂತ ಸಭಾಗುತ್ತಿಲ್ಲ ಕ್ಲಾಸ್ ರೂಮಲ್ಲಿ. ಆ ಹುಡುಗಿ ಮತ್ತೆ ಮತ್ತಮ್ಮ ಇಬ್ಬರೇ ಇದ್ರು. ಸ್ವಲ್ಪ ದಿನಗಳಾಯ್ತು ಅವಳಿಗೆ ಒಳ್ಳೆ ಫ್ರೆಂಡ್ಸ್, ಅವಳಿಗೆ ಮಕ್ಳಿಗೆ ಒಂಥರ ಕ್ಯೂರಿಯಾಸಿಟಿ ಇರೋ ಫ್ರೆಂಡ್ಸ್ ಅಲ್ಲ, ಒಳ್ಳೆ ಕ್ಲೋಸ್ ಫ್ರೆಂಡ್ಸ್, ಫ್ರೆಂಡ್ಸ್ ಮಾಡ್ಕೊಂಡು ಫ್ರೆಂಡ್ಸ್, ಗಂಡು ಮಕ್ಕಳು ತುಂಬಾ ಚೆನ್ನಾಗಿ ಆರ್ಟ್ಸ್ನಲ್ಲಿ ಫ್ರೆಂಡ್ಸ್. ಅದು ಸೈನ್ಸ್ ಹುಡುಗರು ಎನ್ ಎಸ್ ಎಸ್ ಏನ್ ಬೆಳೆಸುತ್ತೆ ಅನ್ನೋದಕ್ಕೆ, ಸೈನ್ಸ್ ಯಾರೋ ಆರ್ಟ್ಸ್ನವ್ರ ಯಾರು ಕಾಮರ್ಸ್ ಯಾರು ಅಲ್ಲಿವರೆಗೂ ಎನ್ ಎಸ್ ಎಸ್ ನಲ್ಲಿ ಫ್ರೆಂಡ್ಸ್ ಆದ್ರು. ಯಾವ ಲೆವೆಲ್ ಫ್ರೆಂಡ್ಸ್ ಆದ್ರು ಅಂದ್ರೆ ಅವ್ರಿಗೆ ತಮ್ಮ ಸತ್ ಮೇಲೆ ಅವರ ಅಪ್ಪ ಇನ್ನೊಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ತಾರೆ. ಆದ್ರೆ ಅವ್ರ ಅಪ್ಪ ಹುಡುಗಿ ಮೇಲೆ ಅವ್ರ ಪ್ರೀತಿ, ಹುಡುಗಿನ ಎಂ ಎಸ್ ಸಿ ಗೆ ಸೇರಿಸಿದ್ರು, ಬಿ ಎಸ್ ಸಿ ಸೇರಿಸಿದ್ರು, ಮಹಾರಾಣಿಸ್ ಮೈಸೂರು ಎಂ ಎಸ್ ಸಿ ಮಾಡಿದ್ರು. ಇವ್ರಿದ್ರಲ್ಲ ಹಿಂಗೆ ಇದ್ದ ಪ್ರಮೋದ್ ಅಂತ ಇಂತರದೇ ಮಧು ನೋಡಿದಾಗೆಲ್ಲ ನಾಲ್ಕು. ಅವರು ಪ್ರಮೋದ ಮತ್ತೆ ಯಾರು ಇದ್ದಾರೆ ಫ್ರೆಂಡ್ಸ್ ಎಲ್ಲ ಎನ್ ಎಸ್ ಎಸ್ ನವರು, ಆ ಹುಡುಗಿಗೆ ಒಂದು ಗಂಡು ನೋಡಿ ಆ ಹುಡುಗಿಗೆ ಮದುವೆ ಮಾಡಿ, ಕೆಲಸ ಸಿಗಂಗ್ ಮಾಡಿ ಮದುವೆ ಮಾಡಿ ನೋಡಿ ಎನ್ ಎಸ್ ಎಸ್ ಯಾವ ತರ ಸಂಬಂಧಗಳನ್ನ ಬೆಳೆಸುತ್ತೆ. ಆ ತರದ್ರು ಇದಾರೆ. ಇನ್ನ ಹುಡುಗಿಗೋಸ್ಕರೇನೆ ಎನ್ ಎಸ್ ಎಸ್ ಕ್ಯಾಂಪ್ ಬಂದಿರೋದಿದಲ್ಲ, ಅದಕ್ಕೆ ಯೋಚಿಸಿದೀವಿ ಎಲ್ಲೇ ಇದನ್ನ ವಾಪಸ್ ಕಳಿಸ್ಬಿಡ್ತೀವಿ, ಲಗೇಜ್ ಕೊಟ್ಟು ಲಗೇಜ್ ಇರುತ್ತೆ. ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಪ್ರೇಯರ್ ಆಗ್ತಿದ್ದಂಗೆ ತಿಂಡಿ ತಿಂದಂಗೆ ಲಗೇಜ್ ರೆಡಿ ಇರ್ರಿ ಎಲ್ಲ ಅಂತ ಒಂದು ಹೇಳ್ತೀನಿ. ಯಾಕೆ ಲಗೇಜ್ ಯಾಕೆ ರೆಡಿ ಇರ್ಬೇಕಂತ ಶ್ರಮದಾನ ಕರ್ಕೊಂಡು ಹೋಗ ನೋಡ್ತೀನಿ ಆಕ್ಟಿವಿಟೀಸ್ ನ. ಯಾರಾದ್ರೂ ಯಾರ ಜೊತೆಗಾರು ನಿಂತ್ಕೊಂಡು ಮಿಷಿನ್ ನ ಡ್ರಿಲ್ ಮಾಡ್ತಾ ಇದ್ರೆ ನಾನೇನ್ ಮಾಡ್ತೀನಿ, ರೆಡಿ ಇರುತ್ತಲ್ಲ ಲಗೇಜ್ ಬರ್ತೀನಿ ಬರಪ್ಪ ಹೇಳ ಕರ್ಕೊಂಡು ಹೋಗ್ತೀನಿ ಅಂತ. ಬಾ ಎಲ್ಲ ಸಿಗ್ಲಿ ಕೆಲಸ ಇದೆ, ಕರ್ಕೊಂಡು ಹೋಗ್ತೀನಿ ಸೀದಾ ಕಾಲೇಜ್ ಅಂತ ಅವ್ನ ಬಿಟ್ಟು ಬಾಯ್ ಪಾಪಸನ್ ಕ್ಯಾಂಪ್ ಕಡೆ ಹೋಗ್ತೀನಿ. ಯಾಕಂದ್ರೆ ನಮ್ಮನ್ನ ನಂಬಿ ಹೆಣ್ಮಕ್ಳು ಕಳಿಸಿರ್ತಾರೆ, ತಂದೆ ತಾಯಿಗಳಾಗಿರ್ತೀವಿ ಆ ಕ್ಯಾಂಪಲ್ಲಿ. ನಾನು ಐದು ಕ್ಯಾಂಪ್ ಮಾಡಿದ್ದೀನಿ, ಐದು ಕ್ಯಾಂಪಲ್ಲು ನಾನು ಎಲ್ಲಿ ಮಲ್ಕೊಳ್ತಿದ್ದೆ ಅಂತಂದ್ರೆ ಈ ಗಂಡ್ಮಕ್ಳು ಬಿಡಿ ಗಂಡು ಹಂಗೋ ಹೋಗಿ ಹೇಳೋನು ಅವನು ಕುಸ್ತಿ ಪಟ್ಟವನು ಸಂತೋಷ. ಯಾಕೆ ಸರ್ ಹೆಣ್ಮಕ್ಳಿಗೆ ಮಾತ್ರ ಪ್ರೊಟೆಕ್ಷನ್ ಕೊಡ್ತೀರಾ, ನನಗೆ ಪ್ರೊಟೆಕ್ಷನ್ ಇಲ್ಲ ಪ್ರೊಟೆಕ್ಷನ್ ಸಂತೋಷ. ನಿನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ದೀನಿ ಬಂದು ನನಗೆ ಕೇಳು,